ಈ ಸಂಚಿಕೆಯಲ್ಲಿ ಅಡಿಗೆ ಮನೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಅಡಿಗೆ ಮನೆ ಎಲ್ಲಿರಬೇಕು, ಮನೆ ಯಾವ ಭಾಗದಲ್ಲಿ ಅಡಿಗೆ ಮನೆ ಇರಬೇಕು, ಯಾವ ಭಾಗದಲ್ಲಿದ್ರೆ ಒಳ್ಳೆಯದು, ಯಾವ ರೀತಿ ಇರಬೇಕು ಅಡಿಗೆ ಮನೆ, ಹೇಗಿರಬೇಕು ಅಡಿಗೆ ಮನೆ, ನಮ್ಮ ಮನೆಯಲ್ಲಿ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು. ಆಗ್ನೇಯ ದಿಕ್ಕಿನ ಪೂರ್ವಾಗ್ನೇಯದಲ್ಲೇ ಇರಬೇಕು. ನೆಕ್ಸ್ಟ್ ಅದಲ್ಲದೆ ಸೆಕೆಂಡ್ ಪ್ಲೇಸ್ ಅಂದರೆ ಎರಡನೇ ಚಾನ್ಸ್ ಬರೋದು ವಾಯುವ್ಯದಲ್ಲಿ. ಹಾಗಾದರೆ ಅಡಿಗೆ ಮನೆ ಸ್ಲ್ಯಾಬ್ ಹೆಂಗಿರಬೇಕು? ಅಡಿಗೆ ಮನೆಯ ಸ್ಲ್ಯಾಬ್ ಪೂರ್ವದ ಗೋಡೆ ಮೇಲೆ ಇರಬೇಕು. ಎಂದರೆ ನಾವು ಪೂರ್ವಾಭಿಮುಖವಾಗಿ ಅಡಿಗೆ ಮಾಡುವ ಆಗಿರಬೇಕು. ಪೂರ್ವ ಆಗ್ನೇಯದ ಸ್ಲ್ಯಾಬ್ನ ಮೇಲಿರಬೇಕು, ಅಂದರೆ ಪೂರ್ವ ಆಗ್ನೇಯದಲ್ಲಿ ಇರಬೇಕು. ಪೂರ್ವ ಆಗ್ನೇಯದ ಸ್ಲ್ಯಾಬ್ ಹಾಕೊಂಡು ಅದ್ರ ಮೇಲೆ ಅಡಿಗೆ ಮಾಡಬೇಕು. ಎರಡನೇ ಸ್ಥಾನ ವಾಯುವ್ಯದಲ್ಲಿ ಅಲ್ಲೂ ಅಷ್ಟೇ, ಪೂರ್ವದ ಗೋಡೆಯ ಮೇಲೆ ಸ್ಲ್ಯಾಬ್ ಹಾಕೊಂಡು ಅದ್ರ ಮೇಲೆ ಅಡಿಗೆ ಮಾಡಬೇಕು. ಪೂರ್ವದ ಗೋಡೆ ಮೇಲೆ ಸ್ಲ್ಯಾಬ್ ಹಾಕೊಂಡು ಅಲ್ಲಿ ಅಡಿಗೆ ಮಾಡಬೇಕು. ಸ್ಟವ್ ಅನ್ನು ಅಡಿಗೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಅಡಿಗೆ ಮನೆಯ ಆಗ್ನೇಯ ದಿಕ್ಕು, ಅಡಿಗೆ ಮನೆಯಲ್ಲಿ ಎಲ್ಲಿ ಆಗ್ನೇಯ ಬರ್ತದೆ, ಆಗ್ನೇಯ ಬರ್ತದೆ ಆ ದಿಕ್ಕಿನಲ್ಲಿ. ಆ ಕಾರಣದಿಂದ ಪೂರ್ವ ಆಗ್ನೇಯವಾಗಿಡಬೇಕು, ದಕ್ಷಿಣ ಆಗ್ನೇಯವಾಗಲ್ಲ, ಪೂರ್ವ ಆಗ್ನೇಯವಾಗಿಡಬೇಕು. ಫ್ರಿಡ್ಜ್ ಅನ್ನು ಅಡಿಗೆ ಮನೆಯ ವಾಯುವ್ಯ ಮೂಲೆಯಲ್ಲಿ ಇಡಬೇಕು. ಅಡಿಗೆ ಮನೆಯಲ್ಲಿ ವಾಯುವ್ಯ ಮೂಲೆ ಇದೆ, ಅಲ್ಲಿ ಫ್ರಿಡ್ಜ್ ಅನ್ನು ಇಡಬಹುದು. ಮಿಕ್ಸಿ, ರುಬ್ಬುವ ಕಲ್ಲು ಎಲ್ಲ ಅಡಿಗೆ ಮನೆಯಲ್ಲಿ ಇಡಬಾರದು. ಆದಷ್ಟು ಒರೆಸುವ ವಸ್ತುಗಳು ಅಡಿಗೆ ಮನೆ ವಾಯು ಮೂಲೆ, ಒರೆಸುವ ಗುಡಿಸುವ ವಸ್ತುಗಳೆಲ್ಲ ಕ್ಲೀನ್ ಮಾಡುವಂಥ ವಸ್ತುಗಳು ವಾಯುವ್ಯ ಮೂಲೆಯಲ್ಲಿ ಇಡಬೇಕು. ರುಬ್ಬುವ ಕಲ್ಲು ಇವೆಲ್ಲ ಇಡಬಾರ್ದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಈಗಿನ ಮಟ್ಟಿಗೆ ಇಡ್ತೀವಿ, ಅದರಿಂದ ಮುಚ್ಚಿಡಬೇಕು. ಅಡಿಗೆ ಮನೆಯಲ್ಲಿ ರುಬ್ಬುವ ಕಲ್ಲು ಅಥವಾ ಮಿಕ್ಸಿ ಇವೆಲ್ಲ ಮುಚ್ಚಿಡಬೇಕು. ಯಾಕೆಂದರೆ ಅವುಗಳು ಸ್ಟವ್ ಮತ್ತು ಅವು ಎದುರುಗಡೆ ಕಾಣುವಂತೆ ಇರಬಾರ್ದು. ಹಿತ್ತಾಳೆ ಪಾತ್ರೆ ಅಥವಾ ಪಾತ್ರೆಗಳನ್ನು ಈಶಾನ್ಯ ಮೂಲೆಯಲ್ಲಿ ಅಥವಾ ವಾಯುವ್ಯ ಮೂಲೆಯಲ್ಲಿ ತೊಳಿಬೇಕು. ಯಾವುದರಲ್ಲಿ, ಆ ರೂಮ್ನಲ್ಲಿ, ಯಾವುದು ಅಡಿಗೆ ಮನೆ ಆಗ್ನೇಯದಲ್ಲಿ ಪಾತ್ರೆಯನ್ನು ಈಶಾನ್ಯ ಮೂಲೆಯಲ್ಲಿ ಅಥವಾ ವಾಯುವ್ಯ ಮೂಲೆಯಲ್ಲಿ ತೊಳಿಯಬೇಕು. ನೈಋತ್ಯ ಅಥವಾ ಆಗ್ನೇಯ ಮೂಲೆಯಲ್ಲಿ ಇದೆಲ್ಲ ತೊಳೆಯುವಂಥ ಸಿಂಕ್ ಅಂತ ಹೇಳ್ತೀವಲ್ಲ, ಪಾತ್ರೆಯನ್ನು ತೊಳೆಯುವಂಥ ಜಾಗ, ಅದು ಅಲ್ಲಿ ನೈಋತ್ಯ ಮೂಲೆಯಲ್ಲಿ ಅಥವಾ ಆಗ್ನೇಯ ಮೂಲೆಯಲ್ಲಿ. ಪಾತ್ರೆಗಳನ್ನು ದಕ್ಷಿಣ ಪಶ್ಚಿಮದ ಗೋಡೆಗಳ ಶೆಲ್ಫ್ನಲ್ಲಿ ಇಡಬಹುದು. ದಕ್ಷಿಣ ಪಶ್ಚಿಮದ ಗೋಡೆಗಳ ಶೆಲ್ಫ್ನಲ್ಲಿ ಪಾತ್ರೆಗಳನ್ನು, ಎಣ್ಣೆ, ತುಪ್ಪ, ಬೆಣ್ಣೆ, ಲವಂಗ, ಚಕ್ಕೆ, ಏಲಕ್ಕಿ ಇವುಗಳನ್ನು ಉತ್ತರದ ಗೋಡೆಯಲ್ಲಿ, ಅಲ್ಲಿ ಉತ್ತರದ ಗೋಡೆಯ ಮೇಲುಗಡೆ ಶೆಲ್ಫ್ಗಳಿದ್ರೆ, ಈ ಶೆಲ್ಫ್ಗಳೆಲ್ಲ ಎಲ್ಲ ಮನೆಯಲ್ಲಿ ಶೆಲ್ಫ್ಗಳು ಇಟ್ಟಿರ್ತಾರೆ, ಕಿಚನ್ನಲ್ಲಿ, ಮಾಡರ್ನ್ ಕಿಚನ್ನಲ್ಲಿ ಶೆಲ್ಫ್ಗಳು ಇಟ್ಟಿರ್ತಾರೆ, ಅಲ್ಲಿ ಇಡಬಹುದು. ಭಾರವಾದ ಆಹಾರಗಳು ಅಂದರೆ ಅಕ್ಕಿ, ಗೋಧಿ, ರಾಗಿ, ಇವುಗಳನ್ನು ನೈಋತ್ಯ ಮೂಲೆಯಲ್ಲಿ ಇಡಬಹುದು. ಇವುಗಳನ್ನೆಲ್ಲ ನೈಋತ್ಯ ಮೂಲೆಯಲ್ಲಿ ಇಡಬೇಕು. ಆ ಕಿಚನ್ನ ನೈಋತ್ಯ ಮೂಲೆಯಲ್ಲಿ ಇಡಬಹುದು. ಬೇಳೆ, ಕಡಲೆ, ಕಾಳು ವರ್ಗವನ್ನು ಪಶ್ಚಿಮದ ಗೋಡೆ ಶೆಲ್ಫ್ಗಳಲ್ಲಿ, ಕಾಳು ಪದಾರ್ಥ, ಬೇಳೆ, ಕಡಲೆ ಇಂಥ ವಸ್ತುಗಳಿದೆ, ಅವುಗಳನ್ನು ಪಶ್ಚಿಮದ ಗೋಡೆಯಲ್ಲಿ ಇಡಬೇಕು. ದಕ್ಷಿಣದ ಗೋಡೆಯ ಶೆಲ್ಫ್ಗಳಲ್ಲಿ ಗಾಜಿನ ಪಾತ್ರೆಗಳು, ಅಲ್ಯೂಮಿನಿಯಂ ಪಾತ್ರೆಗಳು, ಪಿಂಗಾಣಿ ಬಟ್ಟಲು, ಕಬ್ಬಿಣದ ಪಾತ್ರೆಗಳನ್ನು ಇಡಬೇಕು. ದಕ್ಷಿಣದ ಗೋಡೆಯಲ್ಲಿ ಅವುಗಳನ್ನ ಇಡಬೇಕು. ಉತ್ತರದ ಶೆಲ್ಫಿನಲ್ಲಿ, ಉತ್ತರದಲ್ಲಿ ಯಾವುದೋ ಶೆಲ್ಫ್ ಇದ್ರೆ ಅದರಲ್ಲಿ ತಾಮ್ರದ ಪಾತ್ರೆಗಳನ್ನು ಮಾತ್ರ ಇಡಬೇಕು, ಬೇರೆ ಯಾವ ಪಾತ್ರೆಗಳನ್ನು ಇಡಬಾರ್ದು. ಪಾತ್ರೆ ಅಕ್ಕಿ ತೊಳೆದ, ಆಹಾರ ತೊಳೆದ ನೀರುಗಳು ಪಶ್ಚಿಮಾಭಿಮುಖವಾಗಿ ಹರಿದು ಪೂರ್ವದ ಕಡೆ ಹೋಗುವಂತಿದ್ರೆ ಒಳ್ಳೆಯದು. ಮನೆಯಲ್ಲಿ ತೊಳೆದ ನೀರುಗಳೆಲ್ಲ ಪಶ್ಚಿಮಕ್ಕೆ ಹರಿದು ಪಶ್ಚಿಮದಿಂದ ಪೂರ್ವದ ಕಡೆ, ಅಂದರೆ ಉತ್ತರದ ಕಡೆಗಾಗಿ ಪೂರ್ವಕ್ಕೆ ಹೋಗಂಗಿರ್ಬೇಕು. ನೀರುಗಳೆಲ್ಲ ಪೂರ್ವದ ಕಡೆ ಹರಿದು ಹೋಗ್ಬೇಕು. ಅದು ಕೆಲವೊಮ್ಮೆ ಸಾಧ್ಯ ಇರ್ತದೆ, ಕೆಲವೊಮ್ಮೆ ಸಾಧ್ಯ ಇರ್ತದೆ. ಹಸಿ ತರಕಾರಿಗಳು, ಗೆಡ್ಡೆ, ಗೆಣಸುಗಳನ್ನು ಉತ್ತರದ ಗೋಡೆಯಲ್ಲಿ ಇಡಬಹುದು. ಉತ್ತರದಲ್ಲಿ ಗೋಡೆಯಲ್ಲಿ ಶೆಲ್ಫ್ಗಳಿದ್ರೆ ಹಸಿ ತರಕಾರಿಗಳು, ಗೆಣಸು, ಗೆಡ್ಡೆಗಳನ್ನು ಉತ್ತರದ ಗೋಡೆಯಲ್ಲಿ ಇಡಬಹುದು. ರುಬ್ಬುವ ಕಲ್ಲು, ಮಿಕ್ಸರ್, ಪರಕ್ಕೆ ಅಂದರೆ ಬ್ರೂಮ್ ಅಂತ ಹೇಳ್ತೀವಿ, ಒಂದನ್ನೊಂದು ಸ್ಟವ್ಗೆ ಕಾಣುವ ರೀತಿಯಲ್ಲಿ ಇಡಬಾರದು. ಈ ರುಬ್ಬುವ ಕಲ್ಲು, ಮಿಕ್ಸರ್ ಮತ್ತು ಈ ಬ್ರೂಮ್ ಅಂದರೆ ಗುಡಿಸುವ ವಸ್ತುಗಳು ಯಾವುದು, ನಮ್ಮ ಅಡಿಗೆ ಮನೆಯಲ್ಲಿರುವಂಥ ಸ್ಟವ್ ಅಂದರೆ ಬೆಂಕಿಯನ್ನು ಕಾಣುವಂತೆ ಇಡಬಾರದು. ಆಗ್ನೇಯ ವಾಯುವ್ಯ ಬಿಟ್ಟು ಬೇರೆ ಬೇರೆ ಅಡಿಗೆ ಮಾಡಿದ್ರೆ ಅದು ಪರಿಣಾಮ ಇರೋದು. ಆಗ್ನೇಯ ಮತ್ತು ಈ ವಾಯುವ್ಯ ಬಿಟ್ಟು ಬೇರೆ ಬೇರೆ ಕಡೆ ನಾವು ಅಡಿಗೆ ಮಾಡಿದ್ವಿ. ಬೇರೆ ಕಡೆ ಕೆಲವೊಮ್ಮೆ ಮನೆಯಲ್ಲಿ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಪಾರ್ಟ್ಮೆಂಟ್ಗಳು ಬೇರೆ ಕಡೆ ಇರ್ತದೆ, ಆಗ ಏನಾಗುತ್ತೆ ಅಂತ. ಈಶಾನ್ಯದಲ್ಲಿ ಅಡಿಗೆ ಮನೆ ವಿವಾದಗಳು ಮನೆಯಲ್ಲಿ ನಡೀತಾ ಇರ್ತವೆ, ವಿವಾದಗಳು, ತೊಂದರೆಗಳೆಲ್ಲ ನಡ್ತವೆ. ಸಂಪತ್ತು ಅದೃಷ್ಟ ಒಲಿದು ಬರುವುದನ್ನು ತಡೆಯುತ್ತದೆ.
ವೃತ್ತಿ ಜೀವನದ ಮೇಲೆ, ವೃತ್ತಿ ಜೀವನದ ಪ್ರತಿ ಅನುಕೂಲ ಪರಿಣಾಮವನ್ನು ಬೀರುತ್ತೆ. ಪ್ರತಿ ಅನುಕೂಲ ಪರಿಣಾಮ ಅಂದ್ರೆ ವೃತ್ತಿ ಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ ಅದರಲ್ಲಿ. ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೈಋತ್ಯದಲ್ಲಿ, ನೈಋತ್ಯದಲ್ಲಿ ಅಡಿಗೆ ಮನೆ ಇದ್ರೆ ಉತ್ತಮ ಜಾಗ ಅಲ್ಲಿ ಹೆಂಗಸರಿಗೆ ತೊಂದರೆ, ಹೆಣ್ಣು ಮಕ್ಕಳಿಗೆ ತೊಂದರೆ, ಅಗ್ನಿ ಅಪಘಾತಗಳಿಗೆ ಕಾರಣವಾಗುತ್ತೆ ನೈಋತ್ಯದಲ್ಲಿ ಅಡಿಗೆ ಮನೆ. ದಕ್ಷಿಣದಲ್ಲಿ ಅಡಿಗೆ ಮನೆ ಇದ್ರೆ ಉತ್ತಮವಲ್ಲ, ಇಲ್ಲಿ ಅಡಿಗೆ ಮಾಡೋದ್ರಿಂದ ಆರ್ಥಿಕ ಮುಗ್ಗಟ್ಟು, ಹೆಂಗಸರಿಗೆ ಮುಖದಲ್ಲಿ ಕಲೆ ಬೇರೆ ಕಲೆಗಳು ಬರ್ತವೆ, ಕಷ್ಟಗಳು ಜಾಸ್ತಿ ಆಗ್ತವೆ. ಪೂರ್ವದಲ್ಲಿ ಅಡಿಗೆ ಮನೆ ಇದ್ರೆ ಗುರು ಹಿರಿಯರಿಂದ ಅನುಗ್ರಹ ಸಿಗುವುದಿಲ್ಲ, ಸುಖ ಸಂತೋಷ ನೆಮ್ಮದಿ ಇರುವುದಿಲ್ಲ. ಪೂರ್ವದಲ್ಲಿ ಅಡಿಗೆ ಮನೆ ಇದ್ರೆ ಇದು ಗುರು ಹಿರಿಯರಿಂದ ಅನುಗ್ರಹ ಸಿಕ್ಕುವುದಿಲ್ಲ, ಸುಖ ಸಂತೋಷ ನೆಮ್ಮದಿ ಇರುವುದಿಲ್ಲ. ಉತ್ತರದಲ್ಲಿ ಅಡಿಗೆ ಮನೆ ಇದ್ರೆ ಆರ್ಥಿಕ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ, ಹಣಕಾಸು ಮನೆಯಲ್ಲಿ ನಿಲ್ಲುವುದಿಲ್ಲ. ಆರ್ಥಿಕವಾಗಿ ಕುಂಠಿತಗೊಳ್ಳುತ್ತದೆ, ಹಣಕಾಸು ಮನೆಯಲ್ಲಿ ನಿಲ್ಲುವುದಿಲ್ಲ. ಮತ್ತೆ ಚಿನ್ನಾಭರಣಗಳನ್ನು ಅಡ ಇಟ್ಟು ಅವುಗಳೆಲ್ಲ ಕಳೆದು ಹೋಗುತ್ತದೆ, ಚಿನ್ನಾಭರಣ ಎಲ್ಲ ಅಡ ಇಟ್ಟರೆ ಅವುಗಳೆಲ್ಲ ಕಳೆದು ಹೋಗುತ್ತದೆ. ಪಕ್ಷಿಮದಲ್ಲಿ ಅಡಿಗೆ ಮನೆ ಇದ್ರೆ ವರ್ಣನ ಸ್ಥಾನವಾಗಿರುವುದರಿಂದ ಅಗ್ನಿಯನ್ನು ನಂದಿಸುತ್ತದೆ, ಇದರಿಂದ ಶೀತಬಾಧೆ ವಾಯು ದೋಷಗಳು ಕಾಣಿಸಿಕೊಳ್ಳುತ್ತವೆ. ಅಗ್ನಿಬಾಧೆ ಇದ್ರೆ ಅಗ್ನಿಯನ್ನು ನಂದಿಸುತ್ತ ವರ್ಣ ಇರುವುದರಿಂದ ಶೀತಬಾಧೆ ವಾಯು ದೋಷಗಳು ಕಾಣಿಸಿಕೊಳ್ಳುತ್ತವೆ. ಪೂರ್ವ ಅಭಿಮುಖವಾಗಿ ಅಡಿಗೆ ಮಾಡಿದ್ರೆ ನಾವು ಪೂರ್ವದ ಕಡೆಗೆ ನೋಡಿಕೊಂಡು ಅಡಿಗೆ ಮಾಡೋದು, ಯಾವುದು ಆಗ್ನೇಯ ದಿಕ್ಕಿನಲ್ಲಿ, ಪೂರ್ವದ ಆಗ್ನೇಯ ದಿಕ್ಕಿನಲ್ಲಿ ಪೂರ್ವದ ಕಡೆಗೆ ನೋಡಿ ಅಡಿಗೆ ಉತ್ತಮ ಪ್ರಾಬ್ಲಮ್ ಅಲ್ಲೋ. ಪೂರ್ವಕ್ಕೆ ನೋಡ್ಕೊಂಡು ಅಡಿಗೆ ಮಾಡಬೇಕು, ಅದಂತೂ ನೂರಕ್ಕೆ ನೂರು ಪಾಲಿಸಲೇಬೇಕು. ಅದರಿಂದ ಪ್ರಯೋಜನ ಆಹಾರಗಳಿಗೆ ರುಚಿ ಹೆಚ್ಚು, ಉತ್ತಮ ಆರೋಗ್ಯ. ಅಲ್ಲಿ ಹಂಗೆ ಪೂರ್ವಕ್ಕೆ ನೋಡ್ಕೊಂಡು ಅಡಿಗೆ ಮಾಡಿದ್ರೆ ಆಹಾರಕ್ಕೆ ರುಚಿ ಹೆಚ್ಚು, ಉತ್ತಮ ಆರೋಗ್ಯ. ಪಶ್ಚಿಮಾಭಿಮುಖವಾಗಿ ಅಡಿಗೆ ಮಾಡಿದ್ರೆ ನಾವು ಪಶ್ಚಿಮಾಭಿಮುಖವಾಗಿ ಕೆಲವೊಮ್ಮೆ ಪಶ್ಚಿಮದ ಕಡೆ ನೋಡ್ಕೊಂಡು ಅಡಿಗೆ ಮಾಡುವಾಗ ಅಗ್ನಿಮಂದ ರೋಗಗಳು ಅಂದರೆ ಹೊಟ್ಟೆಗೆ ಸಂಬಂಧ ಪಚನವಾಗದ ಆಹಾರ ಪದಾರ್ಥಗಳು, ಹೊಟ್ಟೆಯಲ್ಲಿ ಪಚನವಾಗದೆ ಬಿಡುವಂತಹ ಆಹಾರ ಪದಾರ್ಥ, ಆರ್ಥಿಕ ನಷ್ಟ, ಆರ್ಥಿಕವಾಗಿ ನಷ್ಟ ಆಗುತ್ತೆ. ದಕ್ಷಿಣ ಅಭಿಮುಖವಾಗಿ ಅಡಿಗೆ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡಿದ್ರೆ ಮುಖದ ವರ್ಣ ಕಳೆಗುಂದುವುದು. ಯಾರು ಅಡಿಗೆ ಮಾಡ್ತಾರೆ ಅವ್ರ ಮುಖದಲ್ಲಿ ಕಳೆ ಇರುವುದಿಲ್ಲ ಅಂದ್ರೆ ಮುಖದಲ್ಲಿ ಬಣ್ಣಗಳೆಲ್ಲ ಚೇಂಜ್ ಆಗ್ಬಿಡ್ತವಂತೆ. ಮತ್ತೆ ಅಗ್ನಿ ದುರಂತಗಳು, ಅಲ್ಲಿ ಏನಾದರೂ ಅಡಿಗೆ ಮನೆಯಲ್ಲಿ ಅಗ್ನಿಯ ದುರಂತಗಳು ಸಂಭವಿಸ್ತವಂತೆ. ಇನ್ನು ಉತ್ತರ ಅಭಿಮುಖವಾಗಿ ಅಡಿಗೆ ಮಾಡಿದ್ರೆ, ಉತ್ತರ ಅಭಿಮುಖವಾಗಿ ನಾವು ಅಡಿಗೆ ಮಾಡಿದ್ರೆ ಏನಾಗ್ಬೋದು? ಆರ್ಥಿಕ ಮುಗ್ಗಟ್ಟು, ಸ್ತ್ರೀಯರಿಗೆ ದುಃಖ, ಚಿನ್ನಾಭರಣಗಳ ನಷ್ಟ ಅಂತ ಹೇಳ್ತಾರೆ. ಈ ತರ ಅಡಿಗೆ ಮನೆ ಹೆಂಗಿರ್ಬೇಕು, ಅಡಿಗೆ ಮನೆ ಯಾವ ರೀತಿ ಇಟ್ಕೋಬೇಕು, ಅಡಿಗೆ ಮನೆಯಿಂದ ಇರುವಂಥ ತೊಂದರೆಗಳೇನು ಅವುಗಳನ್ನು ಹೇಳಿದ್ದೀನಿ. ಬರೀ ಅಡಿಗೆ ಮನೆಯದು ಮಾತ್ರ ಹೇಳಿದ್ದೀನಿ, ಅಡಿಗೆ ಮನೆ ಒಳಗಡೆ ಎಲ್ಲಿರಬೇಕು ಅಂತ ಹೇಳೋದನ್ನು ಈ ಚಿತ್ರದಲ್ಲಿ ತೋರಿಸ್ತೇನೆ. ಅಡಿಗೆ ಮನೆ ಒಳಗಡೆ ನಾಲ್ಕು ಪಾಲ್ಮಟ್ರು, ಉತ್ತರ ಯಾವುದು, ಉತ್ತರ ಯಾವುದು, ಪೂರ್ವ ಯಾವುದು, ಈಶಾನ್ಯ ಯಾವುದು ನೋಡ್ಕೋಬೇಕು. ಅಲ್ಲಿ ಅಡಿಗೆ ಮನೆ ಹೆಂಗೆ ಇರುವುದನ್ನು ನೋಡಿಕೊಂಡು ನೀವು ಈ ಅಡಿಗೆ ಮನೆಯನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲೆಲ್ಲಿ ಬರೀ ಮನೆ ಒಳಗಡೆ ಇರುವಂಥ ಪಾತ್ರೆ ಪಗಡೆಗಳು ಮತ್ತೆ ನಿಮ್ಮ ಆಹಾರ ಪದಾರ್ಥಗಳನ್ನೇ ನೀವು ಚೇಂಜ್ ಮಾಡ್ಕೊಳ್ಳ್ರೆ, ಮನೆ ಒಳಗಡೆ ಚೇಂಜ್ ಮಾಡ್ಕೊಂಡ್ರೆ, ಅಡಿಗೆ ಮನೇಲಿ ಇಡುವಂಥದ್ದನ್ನೇ ಚೇಂಜ್ ಮಾಡ್ಕೊಂಡ್ರೆ, ಫ್ರಿಡ್ಜ್ಗಳು, ನಿಮ್ಮ ಪೂರಕ್ಕೆ ಅಥವಾ ಗುಡಿಸುವಂಥದ್ದು, ತೊಳೆಯುವಂಥ ವಸ್ತುಗಳು, ಇವುಗಳನ್ನೇ ಚೇಂಜ್ ಮಾಡಿ ನೀವು ಇಟ್ಕೊಂಡು ತುಂಬ ಚೇಂಜಸ್ ಮನೇಲಿ ಕಾಣ್ತವೆ. ಆರ್ಥಿಕ ಮುಗ್ಗಟ್ಟಿನಿಂದ ದೂರ ಬರ್ಬೋದು, ಪ್ರಾಬ್ಲಮಿಂದ ದೂರ ಬರ್ಬೋದು, ಬೇರೆ ತೊಂದರೆಗಳಿಂದ ನೀವು ದೂರ ಬರ್ಬೋದು. ನೀವು ನೋಡಿ ಅಡಿಗೆ ಮನೆಯಲ್ಲಿ ಈಗ ನಿಮ್ಮ ಅಡಿಗೆ ಮನೆ ಇರ್ತದೆ, ಈಗ ಆಗ್ನೇಯದಲ್ಲೇ ಇದೆ ಅಂತ ಇಟ್ಕೊಳ್ಳಿ. ಪೂರ್ವಾಭಿಮುಖವಾಗಿ ಅಡಿಗೆ ಮಾಡ್ಲಿಕ್ಕೆ ನೋಡಿ, ಪೂರ್ವದ ಕಡೆಗೆ ಮುಖ ಹಾಕೊಂಡು ಅಡಿಗೆ ಮಾಡ್ಬೇಕು ಅದನ್ನು ನೋಡಿ. ಮತ್ತೆ ಬಾಕಿದ್ದು ನಾನು ಹೇಳಿದ್ರೆ ಪಾತ್ರೆ, ಅಲ್ಲಿ ಅಲ್ಲಿ ಇಡುವಂತ ವಸ್ತುಗಳು, ಕಾಳುಗಳನ್ನೆಲ್ಲಿಡಬೇಕು, ಪಾತ್ರೆಗಳನ್ನೆಲ್ಲಿಡಬೇಕು, ಯಾವ ಪಾತ್ರೆ ನಡು, ಎಣ್ಣೆ ಪದಾರ್ಥಗಳನ್ನೆಲ್ಲಿಡಬೇಕು, ಇವುಗಳನ್ನೆಲ್ಲ ನೋಡಿ ನೀವು ಮಾಡಿಬಿಟ್ರೆ ಇಷ್ಟೇ ಮಾಡ್ಕೊಂಡ್ರು ಸಾಕು. ಈ ಚೇಂಜ್ಗಳಿಂದಲೇ ನಿಮಗೆ ತುಂಬ ಚೇಂಜ್ಗಳು ಸಿಗ್ತವೆ. ಸೊ ವಿಡಿಯೋವನ್ನು ನೋಡ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಸೊ ಯಾವಾಗಲೂ ಇನ್ನು ಮುಂದಿನ ಒಂದು ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.